ನಿರುಪಯುಕ್ತ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಮನೆಯ ಅಂದ ಹೆಚ್ಚಿಸೋ ವಸ್ತುಗಳನ್ನು ಮಾಡೋದು ನೀವು ನೋಡಿರ್ತೀರ. ಆದರೆ ಅದೇ ಬಾಟಲ್ಗಳಿಂದ ವಿಜ್ಞಾನದ ಪ್ರಯೋಗಗಳನ್ನು ರಚಿಸಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ವ್ಯಕ್ತಿಯೋರ್ವ ಮಾದರಿಯಾಗಿದ್ದಾರೆ. ಹಾಗಾದರೆ ಆ ವ್ಯಕ್ತಿ ಯಾರು, ಆತ ಮಾಡಿದ್ದಾದರೂ ಏನು ಅಂತೀರ? ಇಷ್ಟೋರಿ ನೋಡಿ. ಹೀಗೆ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಹಲವಾರು ವಿಜ್ಞಾನ ಮಾದರಿಗಳನ್ನು ತಯಾರಿಸುತ್ತಾ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದ ಚಲುವಾದೆ. ನಗರದ ಉನ್ಕಲ್ ನಿವಾಸಿ. ಅಗಸ್ತ್ಯ ಫೌಂಡೇಶನ್ದ ವಲಯ ಮುಖ್ಯಸ್ಥರಾದ ಶಿವಾನಂದ್ ಮೊದಲಿನಿಂದಲೂ ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದು ವಿಜ್ಞಾನ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ ಇವರನ್ನ ಕಾಡಿತ್ತು. ಹೀಗಾಗಿ ಇವರು ಸುಮಾರು 200ಕ್ಕೂ ಹೆಚ್ಚು ಬಾಟಲ್ಗಳನ್ನು ಸಂಗ್ರಹಿಸಿ ಅವುಗಳಂಥ ವಿಜ್ಞಾನ ಪ್ರಯೋಗಗಳನ್ನು ಹಾಗೂ ಅಲಂಕಾರಿತ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಈ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಜಲಚಕ್ರ, ದೃಷ್ಟಿಯ ಆಳ, ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದು, ಗಾಳಿಗೆ ಸರ್ವತೋಮುಖ ಒತ್ತಡ, ನ್ಯೂಟನ್ ಕಾರು, ದೃಷ್ಟಿಛಲ, ಗುರುತ್ವ ಕೇಂದ್ರ, ಶಬ್ದದ ಮಾದರಿ, ಫಾಸ್ಕಲ್ ನಿಯಮ, ಬರ್ನೂಲಿಯ ತತ್ವ, ಎಂಜಿನ್ ಮಾದರಿ, ಸ್ಥಾಯಿ ವಿದ್ಯುತ್, ಹೀಗೆ ಸುಮಾರು 40ಕ್ಕೂ ಹೆಚ್ಚು ಬಾಟಲ್ ಮೂಲಕ ವಿಜ್ಞಾನ ಮಟ್ಟದಲ್ಲಿ ಹಲವಾರು ಪ್ರಯೋಗ ಮಾಡುವ ಮೂಲಕ ಯಶಸ್ವಿ ಕಂಡುಕೊಂಡಿದ್ದಾರೆ. ಮಕ್ಕಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಜ್ಞಾನ ಹೊಂದಬೇಕು ಎಂಬ ಉದ್ದೇಶದಿಂದ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಸಂಗ್ರಹಿಸಿ ಅವುಗಳಿಂದ ವಿಜ್ಞಾನ ಪ್ರಯೋಗಗಳನ್ನು ತಯಾರಿಸಿದ್ದಾರೆ. ತಮ್ಮ ದೈನಂದಿನ ಕಾರ್ಯಕ್ರಮದ ಜೊತೆ ಇಂತಹ ಹವ್ಯಾಸ ರೂಢಿಸಿಕೊಂಡಿರುವುದು ಶ್ಲಾಘನೀಯವಾಗಿದ್ದು ಶಿವಾನಂದ್ ಅವರು ಹೀಗೆ ವಿಜ್ಞಾನ ಮಟ್ಟದಲ್ಲಿ ಇನ್ನೂ ಉತ್ತಂಗ ಮಟ್ಟಕ್ಕೆ ಏರಲಿ, ಇನ್ನೂ ಹತ್ತು ಹಲವಾರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ. ಸೊ ಈಗಾಗಲೇ ಕೊರೋನಾ ಮಹಾಮಾರಿಯಿಂದ ಸಾಕಷ್ಟು ಅನಾನುಕೂಲತೆಗಳು ಸಂಭವಿಸಿದ್ದು ಶಾಲೆಗಳು ಪ್ರಾರಂಭವಾಗಿ ಮತ್ತೆ ಸ್ಟಾಪ್ ಆಗ್ತಕ್ಕಂಥ ಸ್ಥಿತಿಯೊಳಗೆ ಬಂತು. ಸೊ ಹಾಗಾಗಿ ನಾನು ಪ್ರತಿದಿನ ಒಂದು ತಿರುಗಾಡಬೇಕಾದ್ರೆ ಸೊ ಕೆಲವೊಂದಿಷ್ಟು ವೇಸ್ಟ್ ಆದಂಥ ಬಾಟಲ್ಸ್ಗಳನ್ನು ನೋಡಿದೆ. ಸೊ ಆ ವೇಸ್ಟ್ ಆದಂಥ ಬಾಟಲ್ಸ್ಗಳು ಆ ಕಡೆ ಈ ಕಡೆ ಎಲ್ಲ ರೋಡ್ ಸೈಡ್ ಬೀಳ್ತಾ ಇದ್ವು. ಸೊ ಹಾಗಾಗಿ ನಾವು ಒಂದಿಷ್ಟು ಬಾಟಲ್ಗಳನ್ನು ಸಂಗ್ರಹಿಸಿ ಇದರಿಂದ ಏನಾದರೂ ಉಪಯುಕ್ತ ಆಗ್ತಕ್ಕಂಥ ವಿಜ್ಞಾನ ಮಾದರಿಗಳನ್ನು ತಯಾರಿಸಬೇಕು ಅಂತಕ್ಕಂಥ ಒಂದು ಥಾಟ್ ನನಗೆ ಬಂತು. ಸೊ ಈಗ ಬಿಡುವಿನ ವೇಳೆ ಇರೋದರಿಂದ ನಾನೇನು ಮಾಡಿದೆ ಅಂತಂದರೆ ಕೆಲವೊಂದಿಷ್ಟು ಬಾಟಲ್ಗಳನ್ನು ಸಂಗ್ರಹಿಸಿ ಅವುಗಳಿಂದ ವಿಜ್ಞಾನ ಮಾದರಿಗಳನ್ನು ಹೇಗೆ ತಯಾರಿಸಬೇಕು, ಈ ವಿಜ್ಞಾನ ಮಾದರಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಸುಮಾರು 40ರಿಂದ 50 ವಿಜ್ಞಾನ ಮಾದರಿಗಳನ್ನು ನಾನು ತಯಾರಿಸಿದ್ದೀನಿ. ಸುಮಾರು 300ಕ್ಕೂ ಹೆಚ್ಚು ಅಧಿಕ ನಾವು ಬಾಟಲ್ಗಳನ್ನು ಸಂಗ್ರಹ ಮಾಡಿದ್ವಿ. ಅದರಲ್ಲಿ ಈ ಎಲ್ಲ ಮಾದರಿಗಳು ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಯೋಗಶಾಲೆಯ ಒಂದು ಕೊರತೆ ಇರ್ತದೆ, ಅಥವಾ ಬೇರೆ ಶಾಲೆಗಳಿಗೂ ಕೂಡ ಪ್ರಯೋಗಶಾಲೆ ಕೊರತೆ ಇರೋದ್ರಿಂದ ಇವುಗಳನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಏನು ಮಾಡ್ಬೋದು ಅಂತಂದ್ರೆ ಆ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ತಮ್ಮ ಶಾಲೆಯಲ್ಲಿ ಪ್ರಯೋಗಶಾಲೆಯನ್ನು ಉಪಯೋಗ ಮಾಡ್ಕೋಬಹುದು ಅಂತ ನಂದು ಒಂದು ಆಸೆ ಇಟ್ಕೊಂಡು ಈ ಒಂದು ಮಾದರಿಗಳನ್ನು ತಯಾರಿಸಿದ್ದೀನಿ. ಇದೇ ಮಾದರಿಗಳನ್ನು ಕೂಡ ನಾನು ಪುಸ್ತಕ ರೂಪದಲ್ಲಿಯೂ ಕೂಡ ತರಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ಸೊ ಈಗಾಗಲೇ ನಾನು ರೈಟಿಂಗ್ ಬರಿತಾ ಇದ್ದೇನೆ, ಕೆಲವೊಂದಿಷ್ಟು ಮಾದರಿಗಳ ಪ್ರಯೋಗಗಳ ಹೆಸರುಗಳನ್ನು ಮತ್ತು ಅವುಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಬರಿತಾ ಇದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಕೂಡ ನಾನು ಇದನ್ನು ಪುಸ್ತಕ ರೂಪದಲ್ಲಿ ತರಬೇಕಂತ ಆಸೆ ಇಟ್ಕೊಂಡಿದ್ದೀನಿ.